ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಬಂದೇನಮಾಜ್ ಮಹಾಬರಿ ಮಾತನಾಡಿ, ಅತಿ ಬಲಹೀನಗೊಂಡಿತು ಹಾಗೂ ಎಲ್ಲ ಸಮಾಜದ ಹಿರಿಯರು ವಿಜಯಪುರ ನಗರದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಪೂರಕ ವಾತಾವರಣವಿತ್ತು, ನೀವು ಕಣ್ಣಿನಿಂದ ದೂರವಿರುವುದು ಒಳ್ಳೆಯದು ಎಂದು ಸಲಹೆಯನ್ನು ಕೊಟ್ಟಿದ್ದಾರೆ. ನನಗೂ ಕೂಡ ಜೆಡಿಎಸ್ ಪಕ್ಷದಲ್ಲಿ ಅಭ್ಯರ್ಥಿ ಆಗಲಿಕ್ಕೆ ಅವಕಾಶ ಕೊಟ್ಟಿತು, ಇಷ್ಟು ಕಡಿಮೆ ಸಮಯದಲ್ಲಿ ಚುನಾವಣೆಯನ್ನು ಎದುರಿಸಲು ನನಗೂ ಕೂಡ ಕಷ್ಟವಾಗುತ್ತದೆ, ನಾನು ಕೂಡ ಈಗ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂದು ನನ್ನ ಸಂಪೂರ್ಣ ಬೆಂಬಲ ಬಿಜಾಪುರ ನಗರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗೆ ಇತ್ತು, ಈ ಬಾರಿ ಎಲ್ಲರೂ ಕೂಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಲು ತಮ್ಮ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ. ಮತ್ತು ಅದೇ ರೀತಿ ನಮ್ಮ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿರುವ ಮಾಡ್ಗೀರವರು ಮತ್ತು ನಮ್ಮ ಪಕ್ಷದ ಹಿರಿಯರಿಗೂ ಕೂಡ ನಾನು ನನ್ನ ನಿರ್ಧಾರವನ್ನು ತಿಳಿಸಿದ್ದೇನೆಂದರು. ರಿಪೋರ್ಟ್ ಕೇಳಿ ನಿಮಗೆ ಹೇಳಿದೆ, ನಾವು ಹೋಗಿಲ್ಲ ಅಲ್ಲಿ. ಹೌದು, ನಾ ಅಭ್ಯರ್ಥಿ ಆದರೂ ಕೂಡ ನಾ ಜೆ ಡಿ ಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗೋದ್ರಿಂದ ಜೆ ಡಿ ಎಸ್ ಪಕ್ಷದಲ್ಲೇ ಮುಂದುವರಿತೀನಿ. ಬರುವಂತ ದಿನಮಾನದಾಗ ಒಳ್ಳೆ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಪ್ರಾಕ್ಟಿಕಲ್ ಆಗಿ ನಮ್ಮ ಒಂದು ಬೂತಕ್ಕೂ ಒಂದು ಮೆಂಬರ್ ಇಲ್ಲ. ನಾವು ಟಿಕೆಟ್ ತೊಳೋದಕ್ಕೆ ಅವಾಗ ನಾ 2008 ನಿಂತಾಗ ನಮ್ಮದು 2000 ಆ ಟೈಮ್ದಾಗ 252 ಎಷ್ಟು ಬೂತ್ ಇದ್ದವು, 2049 ಗೊತ್ತಿಲ್ಲ. ಎಲ್ಲ ಬೂತಿಗೂ ನಮ್ಮ ಬೂತ್ ಏಜೆಂಟ್ಸ್ ಇದ್ದರು. ಇನ್ನು ನಮ್ಮ ಬೂತಿಗೆ ನಾವು ಏಜೆಂಟ್ ಹೊಡ್ಕೋಬೇಕಾಗ್ತಿತ್ತು, ಇಲ್ಲಾಂದ್ರೆ ಖರೀದಿ ಮಾಡ್ಕೋಬೇಕು. ಟೈಮ್ ಇಲ್ಲ, ಕೊನೆ ಕ್ಷಣದಾಗ ಟಿಕೆಟ್ ನಿರ್ಧಾರ ಆಗ್ಯದ. ಅದಕ್ಕೆ ಏನದ, ನೀವು ಭಾಳ ಕೆಲವೊಂದು ಹಳಿ ಸ್ನೇಹಿತರು ಮನೆಗೆ ಬಂದಾಗ ಅವ್ರು ಕೂಡ ಚರ್ಚೆ ಮಾಡಿದೆ, ನಾ ಪತ್ರಕರ್ತರು ಕೂಡ ಚರ್ಚೆ ಮಾಡೀನಿ. ಯಾಕಂದರೆ ಎಲ್ಲರದು ಹೆಸರು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಕೆಲವೊಬ್ಬರು ನಮ್ಮ ಹೆಸರು ಹೇಳಬೇಡ್ರಿ ಅಂತೇಳಿ ನಮಗೊಂದು ಸ್ವಲ್ಪ ಬುದ್ಧಿವಾದ ಹೇಳಿರ್ತಾರೆ, ಕೆಲವೊಬ್ಬರು ಫೋನ್ ಮುಖಾಂತರ ಹೇಳಿರ್ತಾರೆ, ಆಗಿರ್ತಾವ. ನಿಮ್ಗೆಲ್ಲರಿಗೂ ಕೂಡ ನಾ ಒಂದು ಕ್ಷಮೆ ಕೇಳಿ ಮತ್ತೊಮ್ಮೆ ಈ ಒಂದು ಚುನಾವಣೆ ಕಣದಿಂದ ನಿರ್ವರ್ತಿಯಾಗಿ ಈ ಬರುವಂಥ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಹಾಕ್ಬೇಕಂತೇಳಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೀನಿ. ಏನಂದ್ರೆ ಕಿಕ್ಬ್ಯಾಕ್ ಅದು ನನ್ನ ಜಾಮ್ ಅಂದಾಗಿಲ್ಲ. ಅದು ಏನಾದರೂ ಕಿಕ್ಬ್ಯಾಕ್ ಅದು ಕುಡಿದಿದ್ರೆ ನನಗೆ ಕುಮಾರಸ್ವಾಮಿ ದೇವೇಗೌಡ ಅದಾರ ಕೊಡಕ್ಕೆ, ಬೇರೆ ಯಾರ್ದು ನನ್ನ ಖರೀದಿ ತೊಗೊಳ್ಳೋದು ಕೆಪಾಸಿಟಿ ಯಾರಿಗೂ ಇಲ್ಲ. ಬಹಳಷ್ಟು ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.